ಮೊಬೈಲ್ಗಳಲ್ಲಿ ಒಂದು ವಾಟ್ಸ್ಆಪ್ ಮೆಸೇಜ್ ಹರಿದಾಡ್ತಾ ಇತ್ತು. ಏನು ಅಂತಂದರೆ, ಕೊರೋನಾ ಕಪ್ 2020 ಫೈನಲ್ ಪಂದ್ಯ ರಾಮನಗರ ಮತ್ತು ಯಾವುದು ಚಾಮರಾಜನಗರ, ರಾಮನಗರ ವರ್ಸಸ್ ಚಾಮರಾಜನಗರ ಕಪ್ ಯಾರಿಗೆ ಅಂತ, ಕೊರೋನಾ ಕಪ್ 2020 ಅಂತ. ಯಾಕೆ ಅಂತಂದರೆ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೊರೋನಾ ಒಕ್ಕರಿಸಿದೆ, ಉಳಿದಿರೋ ಎರಡು ಒಂದು ರಾಮನಗರ ಚಾಮರಾಜನಗರ ಅಂತ. ಸೊ ಈ ಕೊರೋನಾ ಕಪ್ನಲ್ಲಿ ಕೊನೆಗೆ ಉಳಿಯೋದು ರಾಮನಗರನ ಚಾಮರಾಜನಗರನ ಅನ್ನುವಂತಹ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಯಾಕೆ ಅಂತಂದರೆ, ರಾಮನಗರಕ್ಕೂ ಒಕ್ಕರಿಸಿಕೊಂಡಿದೆ ಕೊರೋನಾ. ಆ ಮೂಲಕ ಗೆದ್ದಿದ್ದು ಚಾಮರಾಜನಗರ. ಗೆದ್ದೆ ಅಂತ ಚಾಮರಾಜನಗರ ಮೀಸೆತ್ತಿರುವಂತ ಅವಶ್ಯಕತೆ ಇಲ್ಲ. ಯಾವಾಗ ಬೇಕಾದ್ರೂ ಚಾಮರಾಜನಗರಕ್ಕೂ ಒಕ್ಕರಿಸ್ಕೋಬಹುದು, ಹೇಳಕ್ಕಾಗಲ್ಲ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಈಗ ಕೊರೋನಾ ಮುಕ್ತವಾಗಿರೋದು ಒಂದೇ ಜಿಲ್ಲೆ, ಅದು ಚಾಮರಾಜನಗರ ಜಿಲ್ಲೆ. ಗ್ರೀನ್ ಝೋನ್ನಲ್ಲಿದ್ದ ರಾಮನಗರಕ್ಕೂ ಈಗ ಒಕ್ಕರಿಸ್ಕೊಂಡಿದೆ ಕೊರೋನಾ. ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಕೊರೋನಾ ಕೇಸ್ ಪತ್ತೆಯಾಗಿದೆ. 2 ವರ್ಷದ ಮಗುವಿನಲ್ಲಿ ಕಾಣಿಸಿಕೊಂಡಿದೆ ಕೊರೋನಾ. ತಮಿಳುನಾಡಿನಿಂದ ಬಂದಿತ್ತು ಈ ಫ್ಯಾಮಿಲಿ. ಇದರ ಪೈಕಿ ಮಗುವಿಗೆ ವೈರಸ್ ಅಟ್ಯಾಕ್ ಆಗಿದೆ, ಆದರೆ ತಂದೆ ತಾಯಿಗೆ ನೆಗೆಟಿವ್ ಇದೆ. ಮಗುವಿಗೆ ಮಾತ್ರ ಕೊರೋನಾ ಪಾಸಿಟಿವ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರಾಲ್ ಆಗಿತ್ತು ಈ ಗ್ರೀನ್ ಝೋನ್ ವಿಚಾರ. ಚಾಮರಾಜನಗರ ಮತ್ತು ರಾಮನಗರ ನಡುವೆ 2020 ಫೈನಲ್ ನಡೀತಿದೆ. ಚಾಮರಾಜನಗರ ಗಪ್ ಗೆಲ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಎರಡು ಜಿಲ್ಲೆಗಳನ್ನು ಕ್ರಿಕೆಟ್ ಮ್ಯಾಚ್ಗೆ ಹೋಲಿಕೆ ಮಾಡಿದ್ರು ನೆಟ್ಟಿಗರು. ತಮಿಳುನಾಡು ಕೇರಳ ರಾಜ್ಯಗಳ ಗಡಿಗೆ ಹೊಂದಿಕೊಂಡಿದೆ ಚಾಮರಾಜನಗರ. ಕೊರೋನಾ ಕೇಸ್ ಹೆಚ್ಚಿರೋ ಮಂಡ್ಯ ಮೈಸೂರಿಗೂ ಕೂಡ ಲಿಂಕ್ ಇದೆ. ಸುತ್ತಲೂ ಡೇಂಜರ್ ಇದ್ರೂ ಕೂಡ ಕಳೆದ 60 ದಿನಗಳಿಂದ ಒಂದೂ ಕೇಸ್ ಪತ್ತೆಯಾಗಿಲ್ಲ ಚಾಮರಾಜನಗರದಲ್ಲಿ. ಓಕೆ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ ಸುರೇಶ್. ಎಸ್ ಸುರೇಶ್, ಎಕ್ಸಾಕ್ಟ್ಲಿ ಮಂಡ್ಯ ಇದೆ, ಆ ಕಡೆ ಮೈಸೂರು ಇದೆ, ಗಡಿ ಜಿಲ್ಲೆ ಬೇಡ ಚಾಮರಾಜನಗರ, ಆ ಕಡೆ ತಮಿಳುನಾಡಿನಿಂದ ಜನ ಬರಬಹುದು, ಇಷ್ಟಿದ್ರೂ ಕೂಡ ಒಂದೂ ಕೊರೋನಾ ಕೇಸ್ ಪತ್ತೆಯಾಗಿಲ್ಲ ಅಂತ ಅನ್ನೋದಾದರೆ ನಾವು ಜಿಲ್ಲಾಡಳಿತಕ್ಕೆ ಶಾಬಾಸ್ಗಿರಿ ಹೇಳಲೇಬೇಕು, ಏನು ಹೇಳ್ತೀರಾ? ಖಂಡಿತವಾಗಿ ರಾಧಾ, ಏನಂತಂದ್ರೆ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತಲೇ ಇರುವಂತದ್ದು ಏನಂತಂದ್ರೆ, ಒಂದು ಕಡೆ ತಮಿಳುನಾಡು, ಮತ್ತೊಂದು ಕೇರಳ, ಮತ್ತೊಂದು ಕಡೆ ಈಗ ಈ ಕಡೆ ಮಳವಳ್ಳಿ ಅಂದ್ರೆ ಮಂಡ್ಯ ಜಿಲ್ಲೆ, ಮತ್ತೊಂದು ಕಡೆ ಮೈಸೂರು. ಅಂದ್ರೆ ಈ ಸುತ್ತಲಿನಲ್ಲಿ ಇರುವಂತ ಒಂದು ಏನು ದ್ವೀಪ ಜಿಲ್ಲೆ ಅಂತಾನೆ ಇದನ್ನ ಹೇಳಲಾಗ್ತಿತ್ತು. ಜೊತೆಗೆ ಇನ್ನೊಂದು ಏನಂತಂದ್ರೆ, ರಾಮನಗರ ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸೋಂಕು ಪ್ರಕರಣಗಳು ದಾಖಲಾಗಿತ್ತು, ಆದ್ರೆ ರಾಮನಗರವಾಗಿ ರಾಮನಗರ ಮತ್ತು ಚಾಮರಾಜನಗರ ಎರಡು ಮಾತ್ರ ಈ ಸಂದರ್ಭದಲ್ಲಿ ಉಳ್ಕೊಂಡಿದ್ದಂಥದ್ದು. ಹಾಗಾಗಿ ಏನಂತಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ನೆಟ್ಟಿಗರು
ಪ್ರತಿದಿನ ಒಂದಷ್ಟು ಟೋಲ್ಗಳು ಹಾಕ್ತಿತ್ತು. ಏನಂದ್ರೆ ಫೈನಲ್ ಆಗಿದೆ 2020 ಒಂದು ರೀತಿ ಕ್ರಿಕೆಟ್ ಮ್ಯಾಚ್ ರೀತಿಯಲ್ಲಿ ನಡೀತಾ ಇರುವಂತದ್ದು. ಈ ಒಂದು 2020 ಮ್ಯಾಚ್ ನಲ್ಲಿ ಸತತವಾಗಿ ಏನು ಹೋರಾಟದಲ್ಲಿ ಏನು ಭಾಗಿಯಾಗಿರ್ತಾರೆ ಅವರಲ್ಲಿ ರೋಚಕತೆಯಲ್ಲಿ ಜೀವಂತವ್ರು ಯಾರು, ಮತ್ತೆ ಕಪ್ಪು ನಮ್ದೇ ಅನ್ನುವಂತ ಸಾಕಾದಷ್ಟು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಇರ್ಬೋದು, ವಾಟ್ಸಾಪ್ ಇರ್ಬೋದು, ಟ್ವಿಟರ್ ಗಳಲ್ಲಿ ಸಾಕಾದಷ್ಟು ನೆಟ್ಟಿಗರು ಅದನ್ನ ಟ್ರೋಲ್ ಮಾಡ್ತಾನೆ ಇದ್ರು. ಹಾಗೇನೆ ಇನ್ನೂ ಏನು ರಾಮನಗರದಲ್ಲಿ ಒಂದು ಪ್ರಕರಣ ಕಂಡು ಬರ್ತಾ ಇದ್ದಾಗೇನೆ ಇತ್ತೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಸಾಕಾದಷ್ಟು ಆತಂಕ ಉಂಟಾಯಿತು. ಎಲ್ಲಿ ಇನ್ನು ನಮ್ಮ ಜಿಲ್ಲೆಗೂ ಕೂಡ ಕಾಲಿಡುತ್ತೆ, ಏನು ಕೊನೆಯ ಜಿಲ್ಲೆಯಾಗಿ ಚಾಮರಾಜನಗರ ಹುಡುಕಂಡಿದೆ ಅನ್ನೋ ಒಂದು ಕಡೆ ಆತಂಕ ಆದ್ರೆ, ಎಲ್ಲೋ ಒಂದು ಕಡೆ ರಾಮನಗರ ಮತ್ತು ಚಾಮರಾಜನಗರ ನಡುವೆ ನಡೆಸಿದಂತ ಒಂದು ಕಪ್ಪಲ್ಲಿ ಗೆಲುವನ್ನ ನಾವು ಸಾಧಿಸಿದೀವಿ ಅನ್ನೋ ಒಂದು ಕಡೆ ಮಾತಾಡ್ತಾರೆ. ಮತ್ತೊಂದು ಕಡೆ ಏನಂತಂದ್ರೆ ಏನು ಈ ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಪಕ್ಕದ ಎರಡು ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣ ಇರೋದ್ರಿಂದ ಇನ್ನಷ್ಟು ಮತ್ತಷ್ಟು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಜೊತೆಗೆ ಏನಂತಲ್ಲ ಕಾರಣವಾಗಿದೆ, ಜೊತೆಗೆ ಏನಂತಂದ್ರೆ ಇಲ್ಲಿನ ಜಿಲ್ಲಾಡಳಿತ ತೆಗೆದುಕೊಂಡಂತ ಕಟ್ಟುನಿಟ್ಟಿನ ಕ್ರಮ ಮತ್ತು ಸಾರ್ವಜನಿಕರ ಸಹಕಾರ ಮತ್ತು ಅಧಿಕಾರಿಗಳ ಶ್ರಮ ಇವತ್ತು ಹಸಿರು ಜಿಲ್ಲೆಯಾಗಿ ಉಳಿದಕ್ಕೆ ಸಾಧ್ಯವಾಗಿದೆ. ಥ್ಯಾಂಕ್ ಯು ಸುರೇಶ್ ನಿಮ್ಮ ಎಲ್ಲ ಮಾಹಿತಿ. ಕರ್ನಾಟಕ ಕಾಪ್ಗೆ ಡೆಡ್ಲಿ